ಗುರುವನ್ನು ಭೇಟಿ ಮಾಡಿದ್ದೇಕೆ ಸಾಹುಕಾರ್ ಶಿಷ್ಯ? ಬಿಜೆಪಿಯಲ್ಲಿ ಸಿದ್ದು ಶಕ್ತಿ ಕೇಂದ್ರ ಸ್ಥಾಪಿಸಿದ್ರ ರಮೇಶ್? ಸಿದ್ದು ಹೇಳಿದಂತೆಯೇ ಬಿಜೆಪಿಯಲ್ಲಿ ಆಗ್ತಿರೋದೇಕೆ? ರಾಜಹುಲಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇಲ್ಲಿ ಯಾರು ಯಾರನ್ನು ಹೀರೋ ಮಾಡೋದಿಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಅಹಿಂದ ನಾಯಕರು ಈ ಡೈಲಾಗ್ ಅನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಕೇವಲ ಅಹಿಂದ ನಾಯಕರಷ್ಟೇ ಅಲ್ಲ, ಅಹಿಂದ ಮತವರ್ಗವು ಇದನ್ನು ಚೆನ್ನಾಗಿ ಅರಿತುಕೊಳ್ಳಿ. ಇಲ್ಲಿ ಹೀರೋ ಮಾಡೋ ತಾಕತ್ತು ನಿಮಗೆ ಮಾತ್ರ ಇದೆ. ಹಾಗಂತ ಮೇಲ್ವರ್ಗದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅವರನ್ನು ಹೀರೋ ಮಾಡಬೇಡಿ. ಹಾಗೆ ಮಾಡಿದರೆ ನಿಮ್ಮದೇ ಸಮುದಾಯದ ನಾಯಕರು ಡಿಸಿಎಂ ಹಾಗೂ ಸಿಎಂ ಸ್ಥಾನಕ್ಕಾಗಿ ಹೊಲಸು ರಾಜಕಾರಣ ಮಾಡಬೇಕಾಗುತ್ತದೆ. ನೋಡಿ, ಮೈತ್ರಿ ಸರ್ಕಾರ ಕೆಡವಿದ್ದು ಯಾರು ಅಂದರೆ ಕುರುಬ ಸಿದ್ದರಾಮಯ್ಯ, ನಾಯಕ ರಮೇಶ್ ಜಾರಕಿಹೊಳಿ ಅಂತಾರೆಯೇ ವಿನಃ ಒಕ್ಕಲಿಗ ನಾಯಕನನ್ನು ಲಿಂಗಾಯತ ನಾಯಕನನ್ನು ಮಾಧ್ಯಮಗಳು ಬೊಟ್ಟು ಮಾಡಿ ತೋರಿಸೋದಿಲ್ಲ. ಅವತ್ತು ಬಿಜೆಪಿ ಸರ್ಕಾರಕ್ಕಾಗಿ ತನು ಮನ ಧನ ಸಮರ್ಪಿಸಿದ ರಾಮುಲು ಮೇಲೂ ಇಂಥದ್ದೇ ಕಳಂಕವನ್ನು ಮಾಧ್ಯಮಗಳು ಹೊರಿಸಿದ್ದವು. ಸದ್ಯ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿರೋ ವಿಚಾರ ಇದೇ ಕತೆ ಹೇಳುತ್ತಿದೆ. ಇದೇ ಮಂಗಳವಾರ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ರಮೇಶ್ ಜಾರಕಿಹೊಳಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಜೊತೆಗೆ ಕಾಣಿಸಿಕೊಂಡಿದ್ದರು. ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭ ತೆಗೆದ ಫೋಟೋಗಳು ಹಲವು ಚರ್ಚೆಗಳನ್ನು ಹುಟ್ಟು ಹಾಕುತ್ತಿದೆ. ಕೆಲವೇ ದಿನಗಳ ಹಿಂದೆಯಷ್ಟೇ ಕರ್ನಾಟಕ ಸ್ಟುಡಿಯೋ ದಿಗ್ಗಜರು ಅನ್ನೋ ವಿಶೇಷ ಕಾರ್ಯಕ್ರಮ ಮಾಡಿತ್ತು. ಅದೇ ಸಂಗತಿಯನ್ನು ಇದೀಗ ವಿಜಯ ಕರ್ನಾಟಕ ಪತ್ರಿಕೆ ಕೂಡ ವರದಿ ಮಾಡಿದೆ. ಅಷ್ಟಕ್ಕೂ ಗುರು ಶಿಷ್ಯ ಭೇಟಿ ಮಾಡಿದ್ದೇಕೆ ಅಂತೀರಾ? ಇಲ್ಲೇ ಇರೋದು ಅಸಲಿಯತ್ತು. ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ತಮ್ಮ ಶಕ್ತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರೋದು ಶಿಷ್ಯ ರಮೇಶ್ ಜಾರಕಿಹೊಳಿ ನಡೆಗಳು. ಥೇಟ್ ಕಾಂಗ್ರೆಸ್ನಂತೆಯೇ ಬಿಜೆಪಿಯಲ್ಲೂ ಎರಡೆರಡು ಶಕ್ತಿ ಕೇಂದ್ರಗಳು ಕೆಲಸ ಮಾಡುತ್ತಿವೆ. ಒಂದು ಕಡೆ ಸಿಎಂ ಯಡಿಯೂರಪ್ಪ, ಮತ್ತೊಂದು ಕಡೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ. ಬಿಎಸ್ವೈಗೆ ಹೈಕಮಾಂಡ್ ಭೇಟಿಗೂ ಅವಕಾಶ ನೀಡೋದಿಲ್ಲ, ಆದರೆ ಸಿದ್ದು ಶಿಷ್ಯನಿಗೆ ಬೇಗನೆ ಅವಕಾಶ ಸಿಗುತ್ತದೆ. ಹೀಗೆ ಬಿಎಸ್ವೈ ಒಂದು ಬಣ, ಸಾಹುಕಾರ್ ಟೀಂ ಮತ್ತೊಂದು ಬಣದಂತೆ ಎದ್ದು ಕಾಣುತ್ತಿವೆ. ಕಾಂಗ್ರೆಸ್ನಲ್ಲೂ ಮೂಲ ನಾಯಕರದ್ದು ಒಂದು ಬಣವಿದೆ, ಅಂತೆಯೇ ಸಿದ್ದರಾಮಯ್ಯನವರ ಬಣ ಮತ್ತೊಂದಿದೆ. ಸದ್ಯ ಬಿಎಸ್ವೈ ಅವರ ಮತ್ತೊಂದು ಟೀಂ ಸಿದ್ದು ಹಾದಿಯಲ್ಲೇ ಈ ಸರ್ಕಾರದ ಪತನಕ್ಕೆ ಮುಂದಾದರೂ ಅಚ್ಚರಿಯಿಲ್ಲ ಎನ್ನಲಾಗುತ್ತಿದೆ. ಯಾರು ಎಲ್ಲಿರ್ತಾರೆ ಅನ್ನೋದಕ್ಕಿಂತ ಯಾರ ಬಳಿ ಪವರ್ ಇರುತ್ತೆ ಅನ್ನೋದೇ ಮುಖ್ಯ ಅಲ್ವಾ? ಬಹುಪಾಲು ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಿಜೆಪಿಯ ಸಿದ್ದು ಫೇಸ್ ರಮೇಶ್ ಜಾರಕಿಹೊಳಿ ಎನ್ನಲಾಗುತ್ತಿದೆ. ಇಂಥ ಅನುಮಾನಕ್ಕೆ ಪುಷ್ಟಿ ನೀಡುವಂತೆಯೇ ಗುರು ಶಿಷ್ಯರು ಒಂದಾಗಿ ಕಾಣಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಹಿಂದ ವರ್ಗಕ್ಕೆ ನ್ಯಾಯ ಸಿಗಲಿ, ಅಹಿಂದ ನಾಯಕರೇ ಸರ್ಕಾರಗಳನ್ನು ಬದಲಿಸೋ ತಾಕತ್ತು ಹೊಂದಿದ್ದಾರೆ ಅನ್ನೋದು ಅಹಿಂದ ವರ್ಗಕ್ಕೆ ಖುಷಿಯ ವಿಚಾರವಲ್ಲವೇ? ಸಿದ್ದು ಸಾಹುಕಾರ್ ಬಗ್ಗೆ ನೀವೇನಂತೀರಾ? ಇದೇ ಜೋಡಿ ಶ್ರೀರಾಮುಲುರನ್ನು ಡಿಸಿಎಂ ಮಾಡುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಅಹಿಂದ ವರ್ಗ ಒಂದಾಗಿ.